ಇದರಲ್ಲೂ ಶಾವಿಗೆ ಮಾಡಬಹುದಾ ಖಂಡಿತ ಹೌದು ನೋಡಿ ಈ ಪ್ರೆಸ್ಸಿಂಗ್ ಮೆಷಿನ್ ಇರದಿದ್ದರೂ ನಾವು ಶಾವಿಗೆ ಮಾಡಬಹುದು ನೋಡಿ ನಾನಿವತ್ತು ಮಾಡಿದ್ದೇನೆ ಗ್ರೇಟರಲ್ಲಿ ಕ್ಯಾರೆಟ್ ಗ್ರೇಟ್ ಮಾಡ್ತೇವೆ ನೋಡಿ ಆದರೆ ಅದೇ ಗ್ರೇಟರಲ್ಲಿ ತುರಿದು ಮಾಡಿದ್ದು ನಾನು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಶಾವಿಗೆ ನಮಸ್ತೆ ಫ್ರೆಂಡ್ಸ್ ಗುಡ್ ಫುಡ್ ಲಾಟ್ ಚಾನಲಿಗೆ ಸ್ವಾಗತ ನಾನೀಗ ನಾಲ್ಕು ಕಪ್ಪಿನಷ್ಟು ನೀರು ಇದ್ದೇನೆ ಒಂದು ಪಾತ್ರೆಗೆ ನೀರು ಕುದೀಲಿಕ್ಕೆ ಇಡುವ ಈಗ ಅಕ್ಕಿ ಹಿಟ್ಟು ಮೂರು ಕಪ್ಪಿನಷ್ಟು ಅಕ್ಕಿ ಹಿಟ್ಟು ತೆಗೆದುಕೊಂಡಿದ್ದೇನೆ ನಾಲ್ಕು ಕಪ್ ನೀರು ಬೇಕಾಗುವುದಿಲ್ಲ ಆದರೂ ಸಹ ಇಟ್ಟಿದ್ದೇನೆ ನಾನು ನಡುವೆ ನೋಡಿ ಸ್ವಲ್ಪ ಜಾಗ ಮಾಡಿ ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪಿನ ಹುಡಿ ಹಾಕ್ತಾ ಇದ್ದೇನೆ ನೋಡಿ ಸಣ್ಣ ಟೀ ಸ್ಪೂನಲ್ಲಿ ನಾನು ಉಪ್ಪಿನ ಹುಡಿ ಹಾಕ್ತಾ ಇದ್ದೇನೆ ಈಗ ನೀರು ಬಿಸಿಯಾಗಿದೆ ತುಂಬ ಒಳ್ಳೆ ಕುದೀತಾ ಇದೆ ಆ ನೀರನ್ನು ಸ್ವಲ್ಪ ಸ್ವಲ್ಪವೇ ಹಾಕಿ ಈ ರೀತಿ ಸೌಟಿನ ಕಡೆಯಿಂದ ನಾನು ಮಿಕ್ಸ್ ಇದ್ದೆ ನೋಡಿ ಒಮ್ಮೆಲೇ ಹಾಕೋದಿಲ್ಲ ನೀರು ಜಾಸ್ತಿ ಆದರೂ ಮತ್ತೆ ಕಷ್ಟ ಅದಕ್ಕೋಸ್ಕರ ಈಗ ಸ್ವಲ್ಪ ಸ್ವಲ್ಪ ನೋಡಿ ನೋಡಿ ಹಾಕ್ತಾ ಇದ್ದೇನೆ ನೋಡಿ ಇದೇ ರೀತಿ ಬಿಸಿ ಇರೋದ್ರಿಂದಾಗಿ ಕೈ ಹಾಕ್ಲಿಕ್ಕಾಗೋದಿಲ್ಲ ಹಾಗಾಗಿ ಸೌಟಿನಿಂದ ನಾನು ಈ ರೀತಿ ಮಿಕ್ಸ್ ಮಾಡ್ತಾ ಇದ್ದೇನೆ ಸಾಧಾರಣವಾಗಿ ಶಾವಿಗೆ ಹೇಗೆ ಮಾಡ್ತೇವೆ ನಾವು ಅಕ್ಕಿ ಹಿಟ್ಟಿನದು ಅದೇ ರೀತಿ ಹಿಟ್ಟು ರೆಡಿ ಮಾಡಲಿಕ್ಕೆ ಇದಕ್ಕೆ ನಾವೀಗ ನೋಡಿ ಬಿಸಿ ಉಂಟಿ ಸಹ ಇದನ್ನೀಗ ನಾನು ಸ್ವಲ್ಪ ಹೊತ್ತು ಬಿಸಿ ಸ್ವಲ್ಪ ಹಾರುವವರೆಗೆ ಮುಚ್ಚಿಡ್ತೇನೆ ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ಇದು ಸ್ವಲ್ಪ ಕೈಗೆ ಮುಟ್ಟಲಿಕ್ಕೆ ಇಟ್ಟು ಇಟ್ಟುಬಿಡುವ ನೋಡಿ ಅಷ್ಟು ನೀರು ಒಂದು ಮುಕ್ಕಾಲು ಕಪ್ಪಿನಷ್ಟು ನೀರು ಉಳಿದಿದೆ ನನಗೆ ಈಗ ನೋಡಿ ಇದನ್ನು ಚೆನ್ನಾಗಿ ನಾನೀಗ ಚಪಾತಿ ನಾದುವ ಹಾಗೆ ನಾದಿದ್ದೇನೆ ಈಗ ಈಗ ಒಂದು ಉಂಡೆ ನಾನು ತಪ್ಪಿಕೊಳ್ತೇನೆ ನೋಡಿ ಒಂದು ರೋಲ್ ಮಾಡುವ ಇದನ್ನು ಇದೆ ರೋಲ್ ಮಾಡಿ ನಾವು ಕ್ಯಾರೆಟೆಲ್ಲ ಗ್ರೇಟ್ ಮಾಡ್ತೇವೆ ನೋಡಿ ಅದೇ ಗ್ರೇಟರಲ್ಲಿ ಈ ರೀತಿ ಪ್ರೆಸ್ ಮಾಡಿದರೆ ಆಯಿತು ನೋಡಿ ಪ್ರೆಸ್ ಮಾಡಿದರೆ ಶಾವಿಗೆ ಬರ್ತದೆ ಅದರಲ್ಲಿ ತೀರಾ ಸಪೂರ ಇದ್ದರೆ ಸಪೂರ ಶಾವಿಗೆ ಬರ್ತದೆ ಇಲ್ಲಾಂದರೆ ಸ್ವಲ್ಪ ದಪ್ಪ ಬರ್ತದೆ ಇದು ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಯಾವುದೇ ಶಾವಿಗೆ ಮಣೆ ಅಥವಾ ಇನ್ನೇನಾದರೂ ಬೇಕಾಗಿಲ್ಲ ಪಕ್ಕನೇ ಮಾಡಬಹುದು ಇದನ್ನು ನೋಡಿ ಎಷ್ಟು ಚೆನ್ನಾಗಿ ಬಂತು ನೋಡಿ ನಾಲ್ಕು ಮಾಡಿ ಈಗ ನಾನು ಮೊದಲು ಬೇಯಲಿಕ್ಕೆ ಇಡ್ತೇನೆ ಈಗ ಇದನ್ನು ನಾನು ಮಾಡುವ ವಿಡಿಯೋ ಮೊದಲನೇ ಸಲ ನೋಡುವ ವೀಕ್ಷಕರಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ನೋಡಿ ಈಗ ರೆಡಿಯಾಗಿದೆ ಇದನ್ನು ನಾನೀಗ ಹಬೆಯಲ್ಲಿ ಬೇಯಲಿಕ್ಕೆ ಇಡ್ತೇನೆ ಹಬೆಯ ಪಾತ್ರೆಗೆ ನೀರು ಹಾಕಿ ನಾನು ಒಲೆಯಲ್ಲಿಟ್ಟಿದ್ದೇನೆ ಈಗ ಬಿಸಿಯಾಗಿದೆ ಈಗ ಇದು ನೀರು ನೋಡಿ ಒಳ್ಳೆ ಬಿಸಿಯಾಗಿದೆ ಈಗ ಈ ಬಾಳೆ ಎಲೆಯನ್ನು ಹಾಗೇ ಇಡ್ತೇನೆ ನಾನು ನೋಡಿ ಇದೊಂದು ಹತ್ತರಿಂದ ಹದಿನೈದು ನಿಮಿಷ ಬೇಯಲಿಕ್ಕೆ ಬಿಡುವ ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಇಟ್ಟು ಬೇಯಿಸುವ ಇದನ್ನು ನೋಡಿ ಈಗ ಬೆಂದ ಆಗಿದೆ ಇದು ರೆಡಿಯಾಗಿದೆ ಸ್ವಲ್ಪ ತಣ್ಣಗಾದ ಕೂಡಲೇ ನಾನಿದೀಗ ತೆಗಿತೇನೆ ನೋಡಿ ಎಷ್ಟು ಬಿಡಿ ಬಿಡಿಯಾಗಿ ಬಂದಿದೆ ನೋಡಿ ಇದು ಫ್ರೆಂಡ್ಸ್ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಈ ಶಾವಿಗೆ ಹಾಗಾದರೆ ನಾಳೆ ಇನ್ನೊಂದು ಹೊಸ ಅಡುಗೆಯೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿಯಾಗ್ತೇನೆ ಧನ್ಯವಾದ